श्री महागणपतये नमः। श्री गुरुभ्यो नमः। हरि ओम। नमस्तेस्तु महामाये श्रीपीठे सुरपूजिते शंखचक्रागदाहस्ते महालक्ष्मी नमोस्तुते। ज्योतिष कार्यक्रम के निमगेल्ल स्वागत सुस्वागत। नानिवत्तु निमगे शुक्र गोचारद विचारवन्न ತಿಳಿಸ್ತೀನಿ. ದ್ವಾದಶ ರಾಶಿಗಳ ಮೇಲೆ ಏನು ಪ್ರಭಾವ ಬೀಳುತ್ತೆ? ಶುಕ್ರ ಅಂದರೆ ವೈಭವಕ್ಕೆ ಕಾರಕ ಗ್ರಹ. ಹಾಗಾದರೆ ಶುಕ್ರನಿಂದ, ಶುಕ್ರ ಅಂದರೆ ಗುರುವಿನಂತೆ ಶುಭ ಫಲಗಳನ್ನು ಕೊಡುವಂತಹ ಗ್ರಹ. ಶುಕ್ರ ವೃಷಭ ರಾಶಿಗೆ, ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ. ಯಾವ ರಾಶಿಯವರಿಗೆ ಶುಕ್ರ ದೆಸೆ ಪ್ರಾರಂಭ ಅನ್ನೋಂಥ ವಿಚಾರವನ್ನು ತಿಳಿಸ್ತಾ ಹೋಗ್ತೀನಿ. ಹೊಸಬರು ನಮ್ಮ ಚಾನಲ್ ಯಾರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ, ಹಾಗೂ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲನೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಕಾಲ ಬದಲಾವಣೆಯಾಗೋ ಯಾವ ರೀತಿ ಆಗುತ್ತೋ ಹಾಗೆ ಗ್ರಹಗಳು ಕೂಡ ತಮ್ಮ ರಾಶಿಯನ್ನು ಬದಲಾವಣೆ ಮಾಡ್ತಾ ಇರುತ್ತೆ. ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಗ್ರಹಗಳು ಸಂಚಾರ ಆಗ್ತಾ ಇರುತ್ತೆ. ಈಗ ಶುಕ್ರ ಎಷ್ಟನೇ ತಾರೀಕು ಅಂದರೆ ಜೂನ್ 18, 2022 ವೃಷಭ ರಾಶಿಯಲ್ಲಿ ಶುಕ್ರ ಗ್ರಹ ಸಂಚಾರ ಮಾಡಲಿದ್ದಾನೆ. ವೃಷಭ ರಾಶಿ ಅಂದಾಗ ಏನು? ಶುಕ್ರನಿಗೆ ತನ್ನ ಸ್ವಕ್ಷೇತ್ರ, ಶುಕ್ರನಿಗೆ ಉಚ್ಚವಾದಂಥ ಕ್ಷೇತ್ರ ಮೀನರಾಶಿ, ಸ್ವಕ್ಷೇತ್ರ ವೃಷಭ ರಾಶಿ ಮತ್ತು ತುಲಾರಾಶಿ. ಅಂದರೆ ಜೂನ್ 18 ವೃಷಭ ರಾಶಿಗೆ ಶುಕ್ರ ಗ್ರಹ ಸಂಚಾರ ಮಾಡ್ತಾನೆ. ಇದು 12 ರಾಶಿಗಳ ಮೇಲೆ, ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ನಿಮಗೇನೋ ಶುಕ್ರ ದಶೆ, ದಶಾನಾಥನಾಗಿನೋ, ಭುಕ್ತಿನಾಥನಾಗಿನೋ, ಅಂತರ್ಭುಕ್ತಿನಾಥನಾಗಿನೋ ಜಾತಕದಲ್ಲಿದ್ದಾಗ ಇದರ ಪರಿಣಾಮ ಹೆಚ್ಚಾಗಿ ನಿಮ್ಮ ಮೇಲೆ ಬೀಳುತ್ತೆ. ಸೂರ್ಯನಿಗೆ ಬಹಳ ಹತ್ತಿರವಿರುವಂತಹ ಗ್ರಹಗಳಲ್ಲಿ ಶುಕ್ರನು ಕೂಡ ಒಂದು. ಬುಧ ಮತ್ತು ಶುಕ್ರ ಬಹಳ ಹತ್ತಿರವಾಗಿರುವಂಥ ಗ್ರಹಗಳು. ಶುಕ್ರ ಗ್ರಹ ಅಂದರೆ ಏನು ಕೊಡ್ತಾನೆ? ಐಷಾರಾಮಿ ಜೀವನ, ಸಂತೋಷ, ಜೀವನದಲ್ಲಿ ವಿನೋದ, ಸೃಜನಶೀಲತೆ, ಪ್ರೀತಿ, ಮದುವೆ ಮತ್ತು ಉತ್ಸಾಹವನ್ನು ಆಳುವ ಗ್ರಹ ಆಗಿದೆ. ಈ ಗ್ರಹದ ಅನುಗ್ರಹ ಒಂಟಿಯಾಗಿರುವವರಿಗೆ ಮದುವೆ ಯೋಗ ಲಭಿಸುತ್ತೆ, ಜೊತೆಗೆ ಕೆಲಸದಲ್ಲಿ ಸೂಕ್ತ ಪಾಲುದಾರಿಕೆಯನ್ನು ಕೂಡ ಕಂಡುಕೊಳ್ಳಬಹುದು. ಕಲೆ ಮತ್ತು ಸೃಜನಶೀಲೆಯಂತಹ ಕೆಲಸಗಳನ್ನು ಮಾಡುವವರು ಗ್ರಹದ ಅನುಗ್ರಹದಿಂದ ಅತ್ಯುನ್ನತ ಹಂತದಲ್ಲಿರುತ್ತಾರೆ. ವೈದಿಕ ಜ್ಯೋತಿಷ್ಯದಲ್ಲಿ ಶುಕ್ರನು ತುಲಾ ಮತ್ತು ವೃಷಭ ರಾಶಿಯ ಮೇಲೆ ಅಧಿಪತಿ. ಶುಕ್ರವು ನಮ್ಮ ಜೀವನದ ಪ್ರೀತಿ ಮತ್ತು ಲೌಕಿಕ ಆನಂದ ಎರಡು ಮುಖ್ಯ ಅಂಶಗಳನ್ನು ಆಳುತ್ತೆ. ಲೌಕಿಕ ಮತ್ತು ಅಲೌಕಿಕ. ಅಲೌಕಿಕ ಅಂದರೆ ಈ ಪಂಚ ಇಂದ್ರಿಯಗಳಿಂದ ಬೇರ್ಪಟ್ಟು ನಾವು ಸಂತೋಷ ಪಡುವಂಥದ್ದು. ಲೌಕಿಕ ಅಂದರೆ ಇಂದ್ರಿಯ ಸುಖಗಳು, ಕಣ್ಣಿಂದ ನೋಡ್ತೀವಿ, ರುಚಿರುಚಿಯಾದಂಥ ತಿಂತೀವಿ, ಇದಕ್ಕೆಲ್ಲನೂ ಶುಕ್ರ ಚೆನ್ನಾಗಿದ್ದರೆ ಅನುಭವಿಸೋಕೆ ಆಗುತ್ತೆ ಇಂದ್ರಿಯಗಳ ಸುಖ. 18 ಜೂನ್ 2022 ಬೆಳಿಗ್ಗೆ 8:06 ಶುಕ್ರ ರಾಶಿ ಪರಿವರ್ತನೆ ಆಗ್ತಾನೆ. ಯಾವ್ಯಾವ ರಾಶಿ ಮೇಲೆ ಏನೇನು ಪರಿಣಾಮ ಬೀಳ್ತಾನೆ ಅನ್ನುವಂತಹ ವಿಚಾರ. ಹಾಗಾದರೆ ಈಗ ರಾಶಿಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ. ಹಾಗಾದರೆ ಮೇಷರಾಶಿಯವರ ಮೇಲೆ ಶುಕ್ರ ಏನು ಪ್ರಭಾವವನ್ನು ಬೀರ್ತಾನೆ? ಮನೆಯಲ್ಲಿ ಮಂಗಳಕರ ಕಾರ್ಯಗಳು, ನಿಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಗೆ ತುಂಬ ಮಂಗಳಕರವಾಗಿರುತ್ತದೆ. ವೃಷಭ ರಾಶಿ ಮೇಷರಾಶಿ ಜಾತಕರಿಗೆ ಮನೆಯೊಳಗಡೆ ಶಾಂತಿ ಮತ್ತು ಸಂತೋಷದ ವಾತಾವರಣ ಇರುತ್ತೆ. ಎಲ್ಲ ಕುಟುಂಬ ಸದಸ್ಯರು ಪರಸ್ಪರ ಸಹಕರಿಸುತ್ತಾರೆ. ನಿಮ್ಮ ಕುಟುಂಬದಲ್ಲಿ ಕೆಲವು ರೀತಿಯ ಮಂಗಳಕರ ಮತ್ತು ಪವಿತ್ರ ಕಾರ್ಯಗಳನ್ನು ಸಹ ಆಯೋಜಿಸ್ತೀರಿ. ಹೊಸ ಅತಿಥಿಗಳ ಆಗಮನದ ಬಗ್ಗೆ ನಿಮ್ಮ ಕುಟುಂಬಕ್ಕೆ ಕೆಲವು ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆಗಳಿದೆ. ಯಾರಾದರೂ ಒಳ್ಳೆಯ ಅತಿಥಿ ಬಂದಾಗ ಅವರಿಂದ ನಿಮಗೇನಾದರೂ ಒಂದು ಅನುಕೂಲಗಳಾಗುವಂತಹ ಸಾಧ್ಯತೆಗಳು. ನೀವು ಯಾವುದೇ ಪಾಲುದಾರಿಕೆ ವ್ಯವಹಾರ ತುಂಬ ಮಂಗಳಕರವಾಗಿರುತ್ತೆ. ನಿಮ್ಮ ವ್ಯವಹಾರ ಈ ಸಮಯದಲ್ಲಿ ಪ್ರಗತಿಯಾಗುತ್ತೆ. ಪ್ರಗತಿಗೆ ಹೊಸ ಅವಕಾಶಗಳನ್ನು ಪಡಿತೀರಿ. ನಿಮ್ಮ ಯಾವುದೇ ಬಾಕಿ ಇರುವ ಕಾರ್ಯಗಳನ್ನು ಪೂರ್ಣಗೊಳಿಸಲು ಇದು ಅನುಕೂಲಕರವಾದಂತಹ ದಿನಗಳು ಮೇಷರಾಶಿ ಜಾತಕರಿಗೆ. ಇನ್ನು ರಾಶಿಚಕ್ರದಲ್ಲಿ ಎರಡನೇ ರಾಶಿ ವೃಷಭ ರಾಶಿ.
ವೃಷಭ ರಾಶಿಗೆ ಈಗ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಯಿಂದ ನಿಮಗೆ ಮುಕ್ತಿ. ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ರಾಶ್ಯಾಧಿಪತಿ ರಾಶಿಗೆ ಸಂಚಾರ ಆದಾಗ ನಿಮಗೆ ಆರೋಗ್ಯ ಚೆನ್ನಾಗಾಗುತ್ತೆ. ಈಗ ನಿಮಗೆ ವೃಷಭ ರಾಶಿಯವರಿಗೆ ಒಳ್ಳೆಯ ದಿನಗಳು ಸ್ಟಾರ್ಟ್ ಆಗ್ತಾ ಇದೆ. ಕೆಲವು ರೀತಿಯ ಖರೀದಿಗಳನ್ನು ಕೂಡ ನೀವು ಮಾಡಬಹುದು. ಈ ಸಮಯದಲ್ಲಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಪ್ರೀತಿ ಹೆಚ್ಚಾಗುತ್ತೆ. ನಿಮ್ಮ ಸಂಗಾತಿ ಎಂದಾಗ ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿ, ಸ್ತ್ರೀಯಾಗಿದ್ದರೆ ನಿಮ್ಮ ಪತಿ. ನಿಮ್ಮ ಸಂಗಾತಿಯ ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮನ್ನು ಬೆಂಬಲಿಸುವುದನ್ನು ನೀವು ಕಾಣಬಹುದು. ಸ್ವಲ್ಪ ಮಾನಸಿಕ ಒತ್ತಡಗಳಿಂದ ಅಂದರೆ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಆದರೆ ನಿಮ್ಮ ಒತ್ತಡವನ್ನು ನೀವು ಒತ್ತಡದಿಂದ ಮುಕ್ತಿಯನ್ನು ಕೂಡ ಹೊಂದಬಹುದು. ನೀವು ಯಾವುದೇ ದೀರ್ಘಕಾಲದ ಆರೋಗ್ಯ ಸಮಸ್ಯೆಯಿಂದ ತೊಂದರೆಗೊಳಗಾಗಿದ್ದರೆ ಶುಕ್ರನು ಅದನ್ನು ಕೊನೆಗೊಳಿಸುತ್ತಾನೆ. ನಿಮ್ಮ ಅತ್ತೆಯ ಕಡೆಯಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಪಡಿತೀರಿ. ನಿಮ್ಮದ ಯಾವುದೇ ಬಾಕಿ ಇರುವ ಕಾರ್ಯಗಳನ್ನು ನೀವು ಈ ಸಮಯದಲ್ಲಿ ಪೂರ್ಣಗೊಳಿಸುತ್ತೀರಿ. ಇದು ವೃಷಭ ರಾಶಿಯವರ ಭವಿಷ್ಯ. ಇನ್ನು ರಾಶಿಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ. ಹಾಗಾದರೆ ಮಿಥುನ ರಾಶಿಯವರಿಗೆ ಶುಕ್ರ ಏನು ಫಲಗಳನ್ನು ಕೊಡ್ತಾನೆ? ಶುಕ್ರ ಈಗ ಸಂಚಾರ ಆಗ್ತಾ ಇರುವಂಥದ್ದು ವ್ಯಯಸ್ಥಾನದಲ್ಲಿ. ಮಿಥುನ ರಾಶಿಯಿಂದ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ವ್ಯಯದಲ್ಲಿ ಸಂಚಾರ ಆಗಬೇಕಾದ್ರೆ ವೆಚ್ಚಗಳು ಹೆಚ್ಚಾಗುತ್ತೆ. ಯಾವುದಕ್ಕೆ? ನಮ್ಮ ಪ್ರಾಪಂಚಿಕ ಸುಖ ಸಂತೋಷಗಳಿಗಾಗಿ. ನಿಮ್ಮ ಜೀವನವನ್ನು ಆಕರ್ಷಕವಾಗಿ ಮತ್ತು ಇತರರಿಗಿಂತ ಉತ್ತಮವಾಗಿರಿಸಲು ಖರ್ಚನ್ನು ನೀವು ತಪ್ಪಿಸಿ ನಿಮ್ಮ ವಸ್ತು ಮತ್ತು ಕುಟುಂಬದ ಅಗತ್ಯಗಳನ್ನು ಪೂರೈಸಲು ನಿಮ್ಮ ಆದಾಯಕ್ಕಿಂತ ಹೆಚ್ಚಿನದನ್ನು ನೀವು ಖರ್ಚು ಮಾಡುತ್ತೀರಿ. ಖರೀದಿಸುವಾಗ ಬಹಳ ಜಾಗರೂಕರಾಗಿರಿ. ದೀರ್ಘಕಾಲದವರೆಗೆ ವಿದೇಶಕ್ಕೆ ಹೋಗಲು ಸಿದ್ಧರಿರುವ ಸ್ಥಳೀಯರಿಗೆ ಈ ಸಾರಿಗೆ ಅನುಕೂಲವಾಗಿರುತ್ತೆ. ಈಗ ನೀವು ಫಾರಿನಲ್ಲಿ ಇರ್ತೀರಾ, ಇಂಡಿಯಾಗೆ ಬರಬೇಕು, ಇಂಡಿಯಾದಿಂದ ಫಾರಿನ್ಗೆ ಹೋಗಬೇಕು, ಇದಕ್ಕೆಲ್ಲ ಒಳ್ಳೆ ಟೈಮು. ಈ ಟೈಮಲ್ಲಿ ನೀವು ಫಾರಿನ್ಗೆ ಇಂಡಿಯಾಗೆಲ್ಲ ಓಡಾಡಬೇಕಾದ್ರೆ ದುಡ್ಡಂತೂ ಖರ್ಚಾಗುತ್ತೆ. ಈ ಸಮಯದಲ್ಲಿ ನೀವು ವಿದೇಶಿ ಪ್ರವಾಸಕ್ಕೆ ಹೋಗುವ ಶುಭ ಅವಕಾಶಗಳನ್ನು ಕೂಡ ಪಡೆಯುತ್ತೀರಿ. ಫಾರಿನ್ಗೆ ಹೋಗಬೇಕು ಅಂತ ಆಸೆ ಇರೋರಿಗೆ ಆ ಅವಕಾಶಗಳು ಈಡೇರುತ್ತೆ. ಈಗ ಇಂಡಿಯಾಗೆ ವಾಪಸ್ ಬರಬೇಕು ಅಂದರೂ ಕೂಡ ಆಗುತ್ತೆ. ವಿವಾಹಿತರು ತಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು. ನಿಮ್ಮ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ನಿಮ್ಮ ಆಹಾರ ಮತ್ತು ಪಾನೀಯದ ಬಗ್ಗೆ ಎಚ್ಚರನ ವಹಿಸಿ. ನಾನು ಎಂಥ ಆಹಾರ ತಿಂತಾ ಇದ್ದೀನಿ, ಹೆಲ್ತ್ ಈಸ್ ವೆಲ್ತ್. ನಾವೆಂಥ ಇಂಟೇಕ್, ಊಟ ಏನು ಆಹಾರ ತಿಂತೀವಿ ಅದರ ಮೇಲೆ ನಮ್ಮ ಆರೋಗ್ಯ ಡಿಪೆಂಡ್ ಆಗಿರುತ್ತೆ. ಹೊರಗಿನ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಿ ಮನೆ ಆಹಾರ ಉತ್ತಮ ಮಿಥುನ ರಾಶಿ ಜಾತಕರಿಗೆ. ಇನ್ನು ರಾಶಿಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕರ್ಕಾಟಕ ರಾಶಿ. ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಶುಕ್ರನ ಬದಲಾವಣೆ ಏನು ಫಲವನ್ನು ಕೊಡುತ್ತೆ? ಶುಕ್ರ ಈಗ 11ನೇ ಅಧಿಪತಿ, 11ನೇ ಮನೆಯಲ್ಲಿ ಸಂಚಾರ. ಕಟಕ, ಸಿಂಹ, ಕನ್ಯಾ, ತುಲ 4ನೇ ಮನೆ ಅಧಿಪತಿ ಮತ್ತು 11ನೇ ಮನೆ ಅಧಿಪತಿ 11ರಲ್ಲಿ ಲಾಭಸ್ಥಾನದಲ್ಲಿ ಸಂಚಾರ ಆದಾಗ ಕರ್ಕಾಟಕ ರಾಶಿಯವರಿಗೆ ಆದಾಯದಲ್ಲಿ ಹೆಚ್ಚಳ. ಶುಕ್ರ ಈ ಸಂಕ್ರಮಣ ಸಮಯದಲ್ಲಿ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತೆ, ಜೊತೆಗೆ ಪ್ರಚಾರವನ್ನು ಕೂಡ ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಆರ್ಥಿಕವಾಗಿ ಪ್ರಯೋಜನವನ್ನು ಪಡಿತೀರಿ. ಅದರಲ್ಲೂ ಕೂಡ ಸ್ತ್ರೀಯಿಂದ ಅಥವಾ ವಿವಿಧ ಮೂಲಗಳಿಂದ ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆಗಳು. ಎಲ್ಲೋ ಸಿಕ್ಕಿಕೊಂಡ ಹಣವನ್ನು ನೀವು ಮರಳಿ ಪಡೆದುಕೊಳ್ಳುವ ಯೋಗ. ಇನ್ನು ಯಾರು ಷೇರು ಮಾರುಕಟ್ಟೆ ಇತ್ಯಾದಿಗಳಲ್ಲಿ ಹೂಡಿಕೆ ಮಾಡಲು ಬಯಸಿದರೆ ಈ ಅವಧಿ ಬಹಳ ಉತ್ತಮವಾಗಿರುತ್ತೆ. ಈಗೆಲ್ಲ ಯುಕ್ರೇನ್ ಮತ್ತು ರಷ್ಯಾ ವಾರ್ ನಡೀತಾ ಇರೋದ್ರಿಂದ ಷೇರ್ ಮಾರ್ಕೆಟ್ ಬಹಳ ಕಡಿಮೆ ವ್ಯಾಲ್ಯೂನಲ್ಲಿದೆ. ಈ ಸಮಯದಲ್ಲಿ ನೀವೇನಾದರೂ ಕರ್ನಾಟಕ ರಾಶಿಯವರನ್ನು ಇನ್ವೆಸ್ಟ್ ಮಾಡಿದ್ರೆ ಮುಂದೊಂದು ದಿನ ಅತ್ಯಂತ ಲಾಭವನ್ನು ಗಳಿಸ್ತೀರಾ. ಪ್ರೀತಿ ಪ್ರಸ್ತಾಪಕ್ಕೆ ಶುಕ್ರ ಸಂಪೂರ್ಣ ಬೆಂಬಲ ಇರುತ್ತೆ. ನಿಮ್ಮ ಪ್ರೇಮ ಜೀವನದಲ್ಲಿ ಯಶಸ್ಸನ್ನು ಪಡಿತೀರಿ. ನಿಮ್ಮ ಯಾವುದೇ ದೀರ್ಘಕಾಲದ ಬಯಕೆಗಳು ಈ ಸಮಯದಲ್ಲಿ ನೆರವೇರುತ್ತೆ. ಇದೇ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಪಾರ ಯಶಸ್ಸನ್ನು ನೀಡುವ ಸಾಧ್ಯತೆ ಇದೆ. ಹಿರಿಯರು ನಿಮಗೆ ಸಂಪೂರ್ಣ ಬೆಂಬಲ ನೀಡುವ ಸಮಯ ಇದು. ಕರ್ನಾಟಕ ರಾಶಿಯವರಿಗೆ ಈ ಸಮಯದಲ್ಲಿ ಹೆಚ್ಚಿನ ಹಣಕಾಸಿನ ನಿರ್ಧಾರಗಳ ಬಗ್ಗೆ ಸರಿಯಾಗಿ ಯೋಚಿಸಿ ನೀವು ಸಲಹೆಯನ್ನು ನೀಡಬೇಕು ಫೈನಾನ್ಷಿಯಲ್ ಮ್ಯಾಟ್ರಲ್ಲಿ. ಇನ್ನು ರಾಶಿಚಕ್ರದಲ್ಲಿ
ಐದನೆ ರಾಶಿಯೇ ಸಿಂಹ ರಾಶಿ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶ. ಯಾಕೆಂದರೆ ದಶಮ ಸ್ಥಾನದಲ್ಲಿ ಶುಕ್ರ ಸಂಚಾರ. ಸಿಂಹ, ಕನ್ಯಾ, ತುಲಾ, ವೃಷಿಕ, ಧನಸ್ಸು, ಮಕರ, ಕುಂಭ, ಮೀನ, ಮೇಷ, ವೃಷಭ, ನೋಡಿ ಹತ್ತನೇ ಮನೆ ಎಂದಾಗ ಉದ್ಯೋಗ. ಈ ಸಂಕ್ರಮಣ ಅಂದರೆ ಶುಕ್ರ ಸಂಚಾರ ಫಲ ನಿಮಗೆ ಯಶಸ್ಸು, ಹತ್ತನೇ ಮನೆ ಅಂದರೆ ಯಶಸ್ಸನ್ನು ಕೊಡುತ್ತೆ, ಗೌರವವನ್ನು ಕೊಡುತ್ತೆ. ಇದರಿಂದ ಬಡ್ತಿ ಪಡೆಯಬಹುದು. ನೀವೆಲ್ಲಿ ಕೆಲಸ ಮಾಡ್ತಿದ್ದೀರಾ, ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಅಲ್ಲಿ ಪ್ರಮೋಷನ್, ಅದರಲ್ಲೂ MNC ಕಂಪ್ನಿಗಳಲ್ಲಿರೋದಂತೂ ಒಳ್ಳೆ ಪ್ರಮೋಷನ್ ಅನ್ನೋದು ಸಿಗುತ್ತೆ. ಉತ್ತಮ ಮತ್ತು ಹೊಸ ಅವಕಾಶಗಳನ್ನು ಕೂಡ ಪಡಿತೀರಾ. ನಿಮ್ಮ ಪ್ರೀತಿ ಕೆಲಸವನ್ನು ಹೆಚ್ಚು ಪ್ರಾಮಾಣಿಕವಾಗಿ ಮಾಡ್ತೀರಿ. ಯಾಕಂದರೆ ಸಿಂಹ, ಕನ್ಯಾ, ತುಲಾ ಅಂದರೆ ಮೂರನೇ ಮನೆ ಅಧಿಪತಿ ಮತ್ತು ಹತ್ತನೇ ಮನೆ ಅಧಿಪತಿ ನಿಮಗೆ ಶುಕ್ರ ಆಗಿರೋದ್ರಿಂದ ಧೈರ್ಯ ಹೆಚ್ಚಾಗುತ್ತೆ. ಶುಕ್ರ ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾನೆ. ಕುಟುಂಬದ ಎಲ್ಲ ಸದಸ್ಯರ ಬೆಂಬಲವೂ ಕೂಡ ನಿಮಗೆ ಸಿಗುತ್ತೆ. ಸಹೋದರ ಸಹೋದರಿಯರ ಬೆಂಬಲ ಕೂಡ ಸಿಗುತ್ತೆ. ನೀವು ವಿವಾಹಿತರಾಗಿದ್ದರೆ ಕೆಲವು ಕಾರಣಗಳಿಂದ ನೀವು ನಿಮ್ಮ ಸಂಗಾತಿಯಿಂದ ದೂರ ಹೋಗಬೇಕಾಗಬಹುದು. ಇದರ ಪರಿಣಾಮವಾಗಿ ನಿಮ್ಮಿಬ್ಬರ ನಡುವಿನ ಸಂಬಂಧದಲ್ಲಿ ಕೆಲವು ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಆರೋಗ್ಯದ ವಿಷಯದಲ್ಲಿ ನೀವು ಅದೃಷ್ಟ, ಸಂಪೂರ್ಣ ಬೆಂಬಲವನ್ನು ಪಡಿತೀರಿ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇನ್ನು ರಾಶಿಚಕ್ರದಲ್ಲಿ ಆರನೇ ರಾಶಿಯೇ ಕನ್ಯಾ ರಾಶಿ. ಹಾಗಾದರೆ ಕನ್ಯಾ ರಾಶಿಯವರಿಗೆ ಶುಕ್ರ ಏನು ಫಲವನ್ನು ಕೊಡ್ತಾನೆ? ಶುಕ್ರ ಕನ್ಯಾ ರಾಶಿಗೆ ಎರಡನೇ ಮನೆ ಅಧಿಪತಿ ಮತ್ತು ಒಂಬತ್ತನೇ ಮನೆ ಅಧಿಪತಿ. ಒಂಬತ್ತು ಅಂದಾಗ ಭಾಗ್ಯಾಧಿಪತಿ. ಹಾಗಾದರೆ ಕನ್ಯಾ ರಾಶಿಯವರಿಗೆ ಧನಾಧಿಪತಿ ಕೂಡ ಶುಕ್ರ. ಈ ಭವಿಷ್ಯ ಅನುಕೂಲಕರ ಪ್ರಯಾಣವನ್ನು ಹೊಂದುತ್ತೀರಿ. ಒಂಬತ್ತನೇ ಮನೆ ಅಂದರೆ ಲಾಂಗ್ ಜರ್ನೀಸ್, ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ಗಳಲ್ಲಿ ಹೆಚ್ಚು ಲಾಭವನ್ನು ಕಡಿತೀರಾ, ಹೆಚ್ಚು ಲಾಭವನ್ನು ಪಡಿತೀರಾ. ನಿಮ್ಮ ಪ್ರತಿಷ್ಠೆಯೂ ಕೂಡ ಹೆಚ್ಚಾಗತ್ತೆ, ದೈವ ಭಕ್ತಿ ಹೆಚ್ಚಾಗತ್ತೆ, ಸ್ತ್ರೀ ದೇವತೆಗಳ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡ್ತೀರಾ. ಈ ಸಾಗಣೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೊಂದಾಣಿಕೆಯನ್ನು ನೀಡುತ್ತೆ. ಸಂಗಾತಿಯೊಂದಿಗೆ ಜಗಳವನ್ನು ತಪ್ಪಿಸುತ್ತೆ. ಕೆಲಸದಲ್ಲಿ ನಿಮ್ಮ ತಂದೆಯ ಸಂಪೂರ್ಣ ಬೆಂಬಲವನ್ನು ನೀವು ಪಡಿತೀರಿ. ಯಾಕೆಂದರೆ ಒಂಬತ್ತನೇ ಮನೆ ಅಂದಾಗ ತಂದೆಯ ಮನೆ, ತಂದೆ ನಿಮಗೆ ಸಹಕಾರವನ್ನು ಕೊಡ್ತಾರೆ. ಶುಕ್ರ ಅನುಗ್ರಹದಿಂದ ಧರ್ಮದ ಕಡೆ ನಿಮ್ಮ ಒಲವು ಮತ್ತು ಚಟುವಟಿಕೆಗಳು ಹೆಚ್ಚಾಗುತ್ತೆ. ಇದರೊಂದಿಗೆ ಆರ್ಥಿಕ ಜೀವನ ದೃಷ್ಟಿಯಿಂದ ಉತ್ತಮ ಲಾಭ ಪಡೆಯುವ ಸಾಧ್ಯತೆ ಕೂಡ ಇದೆ. ಸಹೋದ್ಯೋಗಿಗಳೊಂದಿಗೆ ತಪ್ಪು ತಿಳುವಳಿಕೆ ಮಾಡ್ಕೋಬೇಡಿ. ಹೂಡಿಕೆ ಮಾಡದೇ ಇರೋದೇ ಒಳ್ಳೆಯದು. ಹೂಡಿಕೆ ಮಾಡುವುದನ್ನು ತಪ್ಪಿಸುವುದು ಉತ್ತಮ. ಇನ್ನು ರಾಶಿಚಕ್ರದಲ್ಲಿ ಏಳನೇ ರಾಶಿ ಯಾವುದು? ತುಲಾರಾಶಿ. ಹಾಗಾದರೆ ತುಲಾರಾಶಿಯ ಅಧಿಪತಿನೇ ಶುಕ್ರ, ವೃಷಭ ರಾಶಿಯ ಅಧಿಪತಿನೂ ಕೂಡ ಶುಕ್ರ. ಈಗ ತುಲಾರಾಶಿಗೆ ಅಷ್ಟಮದಲ್ಲಿ ಶುಕ್ರ ಸಂಚಾರ, ಎಂಟನೇ ಮನೆ ಶುಭ ಫಲ ಕೊಡ್ತಾನ? ಖಂಡಿತವಾಗಲೂ ಶುಕ್ರ ಶುಭ ಫಲ ಕೊಡ್ತಾನೆ. ಹಠಾತ್ ಲಾಭ ಸಾಧ್ಯತೆ ತುಲಾರಾಶಿ ಜಾತಕರಿಗೆ. ತುಲಾರಾಶಿಯವರು ಹಠಾತ್ ಲಾಭ ಪಡೆಯುವ ಸಾಧ್ಯತೆ. ನಿಮ್ಮ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಅಷ್ಟಮದಲ್ಲಿ ಶುಕ್ರ ಸಂಚಾರ, ನಿಮ್ಮ ರಾಶ್ಯಾಧಿಪತಿ ನಿಮ್ದೇನೋ ತುಲಾ ಲಗ್ನ ಆಗಿದೆ, ನಿಮ್ಮ ಲಗ್ನಾಧಿಪತಿ ಅಷ್ಟಮದಲ್ಲಿ ಹೋದಾಗ ಹೆಲ್ತ್ ಬಗ್ಗೆ ಕಾನ್ಶಿಯಸ್ನೆಸ್ನ ಕೊಡಬೇಕು. ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಉಂಟಾಗ್ಬೋದು. ವಿಶೇಷವಾಗಿ ಚಾಲನೆ ಮಾಡುವಾಗ ವಿಶೇಷ ಕಾಳಜಿಯನ್ನು ವಹಿಸಿ. ಯಾರ್ಯಾರು ವಾಹನ ಚಾಲಕರಿದ್ದೀರಿ ಅಥವಾ ನಿಮ್ಮ ಸ್ವಂತ ವಾಹನಗಳನ್ನೇ ನೀವು ಡ್ರೈವ್ ಮಾಡಿದ್ರು, ನೀವು ಕರೆಕ್ಟಾಗಿ ಹೋಗ್ತಾ ಇದ್ರೂ ಎಚ್ಚರ. ಶುಕ್ರನ ಸಂಚಾರ ಧರ್ಮದ ಕಡೆಗೆ ನಿಮ್ಮ ಒಲವನ್ನು ಹೆಚ್ಚಿಸುತ್ತೆ. ಇದರ ಪರಿಣಾಮವಾಗಿ ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೀರಿ. ಕುಟುಂಬಸ್ಥರೊಂದಿಗೆ ಪ್ರವಾಸ ಕೂಡ ಮಾಡ್ತೀರಿ. ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡ್ತೀರಿ. ಮನೆಯಲ್ಲಿ ಶಾಂತಿ ನೆಲೆಸಲು ನೀವು ತಾಳ್ಮೆಯಿಂದಿರಬೇಕು. ಕೆಲಸದಲ್ಲಿ ಆಸಕ್ತಿ ಕಳೆದುಕೊಳ್ಳದೆ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ. ಕೆಲಸ ಕಳ್ಕೋಬಾರದು. ನೀವು ಕಳ್ಕೊಳ್ಳುವಂಥ ಪರಿಸ್ಥಿತಿ ಇದ್ದರೂ ನಿಮ್ಮ ಅದೃಷ್ಟ ನಿಮ್ಮ ಕೈಯನ್ನು ಹಿಡಿಯುತ್ತೆ. ಇನ್ನು ರಾಶಿಚಕ್ರದಲ್ಲಿ ಎಂಟನೇ ರಾಶಿಯೇ
ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಗೆ ಸಪ್ತಮದಲ್ಲಿ ಶುಕ್ರ ಸಂಚಾರ ಮತ್ತು ವ್ಯಯಾಧಿಪತಿ ಶುಕ್ರ ಅಂದರೆ ತುಲಾರಾಶಿ ಮತ್ತು ವೃಷಭ ರಾಶಿಯ ಅಧಿಪತಿ ಶುಕ್ರ ವೃಷಭ ರಾಶಿಯಲ್ಲೇ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಏಳನೇ ಮನೆ ಅಧಿಪತಿ ವೃಶ್ಚಿಕ ರಾಶಿಯವರಿಗೆ ಏನು ಫಲ? ಅವಿವಾಹಿತರಿಗೆ ಕಂಕಣ ಭಾಗ್ಯ. ಯಾಕಂದರೆ ಸಪ್ತಮದಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋವಂಥದ್ದು. ಹಂಗಾದ್ರೆ ಗುರು ಒಬ್ಬನೇನ ಗುರುಬಲ ಬೇಕಾ? ಗುರುವಿನಂತೆ ಶುಕ್ರನೂ ಕೂಡ ಗೈಡೆನ್ಸ್ ಮಾಡುವಂತಹ ಅತ್ಯಂತ ಶುಭ ಗ್ರಹ. ಹಂಗಾದ್ರೆ ಶುಕ್ರನ ಯೋಗ ಇದ್ದರೆ ನಿಮಗೆ ವಿವಾಹ ಆಗುವ ಯೋಗ ಉಂಟಾಗುತ್ತೆ, ಪ್ರೀತಿಯ ಸಂಬಂಧ ಬಲಗೊಳ್ಳುತ್ತೆ, ಮದುವೆಯಾಗುವ ಬಯಸುವವರಿಗೆ ಕಂಕಣವಾಗಿ ಕೂಡಿ ಬರುತ್ತೆ, ಇನ್ನು ವೃತ್ತಿಪರ ಜೀವನ ಮೊದಲಿಗಿಂತ ಬಲಗೊಳ್ಳುತ್ತೆ. ವಿಶೇಷವಾಗಿ ಯಾಕೆಂದರೆ ಸೆವೆಂತ್ ಹೌಸ್ ಅಂದರೆ ಪಾಲುದಾರಿಕೆ, ಪಾಲುದಾರಿಕೆಯ ವ್ಯವಹಾರದೊಂದಿಗೆ ಸಂಬಂಧ ಹೊಂದಿರುವ ಜನರು ಶುಕ್ರದೇವ ನಿಮಗೆ ಬೆಂಬಲಿಸ್ತಾನೆ, ಧನಲಾಭ ಉಂಟಾಗುತ್ತೆ. ನೀವು ವಿದೇಶಕ್ಕೆ ಹೋಗಲು ಸಿದ್ಧರಿದ್ದೀರಿ. ನೀವು ಅನಿಸ್ತಾ ಇರುತ್ತೆ ನಾನು ಫಾರಿನ್ಗೆ ಹೋಗಬೇಕು, ಎಲ್ಲೋ ಸಿಂಗಾಪುರೋ ಮಲೇಷ್ಯನೋ ಅಮೇರಿಕಾದಲ್ಲಿ ಎಲ್ಲೋ ಕೆಲಸ ಮಾಡ್ತಿರ್ತೀರ, ಇಂಡಿಯಾಗೆ ವಾಪಸ್ ಬರಬೇಕು, ಇದೆಲ್ಲ ಆಗುತ್ತೆ. ಈ ಸಮಯದಲ್ಲಿ ನಿಮ್ಮ ಕನಸು ನನಸಾಗುವ ಸಾಧ್ಯತೆ ಹೆಚ್ಚು. ಹಣಕಾಸಿನ ಜೀವನದಲ್ಲಿ ಹೆಚ್ಚಿನ ವೆಚ್ಚಗಳಿಂದಾಗಿ ನೀವು ಅನೇಕ ಸಮಸ್ಯೆಗಳನ್ನು ನಿಮ್ಮಲ್ಲಿ ಕೆಲವರು ಎದುರಿಸಬೇಕಾಗುತ್ತದೆ. ನೀವು ಹಣವನ್ನು ಉಳಿಸಲು ವಿಫಲರಾಗುತ್ತೀರಿ. ಇನ್ನು ರಾಶಿಚಕ್ರದಲ್ಲಿ ಒಂಬತ್ತನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿಗೆ ಶುಕ್ರ ಎಷ್ಟನೇ ಮನೆ ಅಧಿಪತಿ? ಲಾಭಾಧಿಪತಿ ಮತ್ತು ಷಷ್ಠಮಾಧಿಪತಿ ಆರನೇ ಮನೆ ಅಧಿಪತಿ. ಅಂತ ಶುಕ್ರ ಆರನೇ ಮನೆಯಲ್ಲಿ ಷಷ್ಠಾಷ್ಟಕ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಧನುರಾಶಿಯವರು ಎದುರಿಸಬೇಕಾಗತ್ತೆ. ನಿಮ್ಮಲ್ಲಿ ಅನೇಕ ಬದಲಾವಣೆಗಳನ್ನು ನೀವು ಈ ಸಮಯದಲ್ಲಿ ಕಾಣಬಹುದು. ಶುಕ್ರನ ಸಂಕ್ರಮಣ ಪ್ರೇಮ ಜೀವನದಲ್ಲಿ ಅನೇಕ ಸವಾಲುಗಳು ನಿಮಗೆ ನೀಡಲಿದ್ದಾನೆ. ಅನೇಕ ವಿಚಾರಗಳನ್ನು ನೀವು ಫೇಸ್ ಮಾಡ್ತೀರಿ. ಪ್ರಿಯಕರನೊಂದಿಗೆ ಯಾವುದೇ ರೀತಿಯ ವಾದಕ್ಕೆ ನೀವು ಬೀಳಬೇಡಿ. ಪ್ರಿಯತಮ ಇರ್ಬೋದು, ಪ್ರಿಯತಮೆ ಇರ್ಬೋದು, ವಿಷಯ ಉಲ್ಬಣಗೊಳ್ಳಬಹುದು, ಕೆಲವು ಚಿಕ್ಕ ವಿಚಾರ ದೊಡ್ಡದಾಗಬಹುದು. ನಿಮ್ಮ ವಿರೋಧಿಗಳು ಕೆಲಸದ ಸ್ಥಳದಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತಾರೆ. ಹೀಗಾಗಿ ಜಾಗರೂಕರಾಗಿ ನಿಮಗೆ ಹಾನಿ ಮಾಡಲು ಮತ್ತು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ನಿರಂತರವಾಗಿ ನಿಮ್ಮ ಮೇಲೆ ಪಿತೂರಿ ಕೂಡ ಮಾಡುವ ಸಾಧ್ಯತೆ ಇದೆ. ಜಾಗರೂಕರಾಗಿ ಅನೇಕ ಅಮೂಲ್ಯ ವಸ್ತುಗಳ ಮೇಲೆ ಹಣವನ್ನು ಖರ್ಚು ಮಾಡುತ್ತೀರಿ. ಇದರ ಪರಿಣಾಮವಾಗಿ ನೀವು ಆರ್ಥಿಕ ಬಿಕ್ಕಟ್ಟನ್ನು ಕೂಡ ಎದುರಿಸಬೇಕಾಗುತ್ತದೆ. ನೀವು ಯಾವುದೇ ಬ್ಯಾಂಕ್ ಅಥವಾ ಇನ್ಯಾವುದೇ ಸಂಸ್ಥೆಗಳಿಂದ ಸಾಲವನ್ನು ತೆಗೆದುಕೊಳ್ಳುವ ಬಗ್ಗೆ ಸಾಲ ತಗೊಳ್ಳೋಣ ಅಂತ ಯೋಚಿಸುವ ಸಾಧ್ಯತೆ ಕೂಡ ಇದೆ. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಆನಂದಿಸಲು ಸಾಧ್ಯವಾಗುತ್ತದೆ. ನೀವು ಯಾವುದೇ ಸರ್ಕಾರಿ ಕೆಲಸ ಅಥವಾ ಯಾವುದೇ ವಿಶೇಷ ಪರೀಕ್ಷೆ ತಯಾರಿ ಕೂಡ ನಡೆಸ್ತೀರಿ. ಅದರಲ್ಲಿಯೂ ಅಪಾರ ಯಶಸ್ಸನ್ನು ಪಡೆಯುವ ಸಂಪೂರ್ಣ ಅವಕಾಶಗಳನ್ನು ನೀವು ಹೊಂದುತ್ತೀರಿ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಮೊದಲಿಗಿಂತ ಹೆಚ್ಚು ಈಗ ಜಾಗರೂಕರಾಗಿರಬೇಕು ಧನುರಾಶಿ ಜಾತಕರು. ಇನ್ನು ರಾಶಿಚಕ್ರದಲ್ಲಿ ಹತ್ತನೇ ರಾಶಿಯೇ ಮಕರ ರಾಶಿ. ಹಾಗಾದರೆ ಮಕರ ರಾಶಿಯವರಿಗೆ ಶುಕ್ರ ಯೋಗಕಾರಕ. ಯಾಕೆಂದರೆ ಪಂಚಮಾಧಿಪತಿ ಮಕರ, ಕುಂಭ, ಮೀನ, ಮೇಷ, ವೃಷಭ ಐದನೇ ಮನೆ ಅಧಿಪತಿ, ಮತ್ತು ಹತ್ತನೇ ಮನೆ ಅಧಿಪತಿ ತುಲಾರಾಶಿ ಅಧಿಪತಿ, ಪಂಚಮ ಮತ್ತು ದಶಮಾಧಿಪತಿಯಾಗಿರುವಂಥ ಶುಕ್ರ ರಾಜಯೋಗವಂತ ಕೊಡುವಂಥ ಗ್ರಹ ಪಂಚಮದಲ್ಲಿರೋದ್ರಿಂದ ಮಕರ ರಾಶಿಯವರಿಗೆ ಪ್ರೇಮ ಜೀವನದಲ್ಲಿ ಹೊಂದಾಣಿಕೆ ಚೆನ್ನಾಗಿರುತ್ತೆ. ಪ್ರೇಮ ಜೀವನದಲ್ಲಿ ಅತ್ಯಂತ ಹೊಂದಾಣಿಕೆ ಅನ್ನೋದಿರುತ್ತೆ. ಲವ್ ಅಟ್ರ್ಯಾಕ್ಷನ್ ತುಂಬ ಚೆನ್ನಾಗಿರುತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಸಿಗುತ್ತೆ. ಮಕರ ರಾಶಿಯವರಿಗೆ ರಾಜಯೋಗ. ವಿವಾಹಿತರು ಅತ್ಯಂತ ಮಂಗಳಕರ ಫಲಿತಾಂಶವನ್ನು ನೀವು ಪಡಿತೀರಿ. ನಿಮ್ಮ ಜೀವನ ಸಂಗಾತಿಯ ಕಡೆಗೆ ನೀವು ಹೆಚ್ಚು ಆಕರ್ಷಿತರಾಗ್ತೀರಿ, ಅಟ್ರ್ಯಾಕ್ಷನ್ ಆಗ್ತೀರಿ. ಶುಕ್ರ ಅಂದರೆ ಅಟ್ರ್ಯಾಕ್ಷನ್ ಮಾಡ್ತಾನೆ, ಅದು ಜೀವನ ಸಂಗಾತಿ ಎಂದಾಗ ಸ್ತ್ರೀ ಇದ್ದರೆ ಪುರುಷನಿಗೆ, ಪುರುಷ ಇದ್ದರೆ ಸ್ತ್ರೀಗೆ ಅಟ್ರ್ಯಾಕ್ಟ್ ಆಗುವಂಥದ್ದು. ವಿದ್ಯಾರ್ಥಿಗಳಿಗೆ ಈ ಸಂಚಾರ ಶಿಕ್ಷಣದಲ್ಲಿ ಯಶಸ್ಸನ್ನು ನೀಡ್ತಾನೆ. ಪಂಚಮ ಅಂದಾಗ ಡಿಗ್ರಿ,
ಪೋಸ್ಟ್ ಗ್ರ್ಯಾಜುಯೇಷನ್ ಹೋಗಬೇಕು ಅನ್ನೋಂಥ ಆಸೆ, ಎಮ್ ಎಸ್ ಸಿ ಮಾಡಬೇಕು, ಎಂ ಟೆಕ್ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಇವೆಲ್ಲ ಆಸಕ್ತಿ ಉಂಟು ಮಾಡ್ತಾನೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತೆ, ನಿಮ್ಮ ರಾಜಕಾರಣಿಗಳ ಪ್ರತಿಷ್ಠೆ ಇದು ವ್ಯಾಪ್ತಿಯಾಗಿ ಬೆಳೆಯುತ್ತೆ. ಉದ್ಯೋಗಸ್ಥ ಮಹಿಳೆಯರಿಗೆ ಈ ಸಂಚಾರ ಅದೃಷ್ಟ ತರುತ್ತೆ. ಯಾರು ವರ್ಕಿಂಗ್ ವುಮನ್ ಇದ್ದೀರಾ, ನಿಮಗೆ ಹೇಳ್ತಾ ಇದ್ದೀನಿ, ಮನೆಯಲ್ಲಿ ಗೌರವ ಕೂಡ ನಿಮಗೆ ಹೆಚ್ಚಾಗುತ್ತೆ. ಮನೆಯಲ್ಲಿ ಶಾಂತಿ ನೆಲೆಸುವ ಮತ್ತು ಮನೆಯಲ್ಲಿ ಶಾಂತಿನೂ ಕೂಡ ನೆಲೆಸುತ್ತೆ. ನೀವೆಲ್ಲರ ಪ್ರೀತಿ ಪಾತ್ರರಾಗ್ತೀರಿ. ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ನಡೆಯುತ್ತೆ ಮಕರ ರಾಶಿ ಜಾತಕರಿಗೆ. ಇನ್ನು ರಾಶಿಚಕ್ರದಲ್ಲಿ 11ನೇ ರಾಶಿಯೇ ಕುಂಭರಾಶಿ. ಹಾಗಾದರೆ ಕುಂಭರಾಶಿಯವರಿಗೆ ಹೇಗಿದೆ ಈ ಶುಕ್ರ ಸಂಚಾರ ಫಲ? ಕುಂಭರಾಶಿಗೂ ಕೂಡ ಶುಕ್ರ ಯೋಗಕಾರಕ. 4 ಮತ್ತು 9ನೇ ಮನೆ ಅಧಿಪತಿ ಕುಂಭ, ಮೀನ, ಮೇಷ, ವೃಷಭ ನೋಡಿ, 4ನೇ ಮನೆ ಅಧಿಪತಿ ಕೇಂದ್ರ ಮತ್ತು ಕೋನ, 9ನೇ ಮನೆ ಅಧಿಪತಿ ತುಲಾರಾಶಿ ಅಧಿಪತಿ ಕುಂಭರಾಶಿಯವರಿಗೆ ಅನುಕೂಲವನ್ನು ಮಾಡ್ತಾನೆ. ಖರ್ಚು ವೆಚ್ಚ ಹೆಚ್ಚಾಗುವ ಸಾಧ್ಯತೆ ಇದ್ದರೂ ಕೂಡ ಕುಂಭರಾಶಿಯವರಿಗೆ ಸ್ವಲ್ಪ ಅನೇಕ ಜನರ ಸಹಾಯ, ಖರ್ಚು ಜಾಸ್ತಿ ಆಗ್ಬೋದು, ಆದರೆ ಮನೆ ಖರ್ಚು ಯಾವಾಗುತ್ತೆ? ಮನೆ ಕಟ್ಟಿದ್ರೆ ಖರ್ಚಾಗುತ್ತೆ, ದೇವರ ಯಾತ್ರೆಗಳನ್ನ ಮಾಡಿದ್ರೆ ಖರ್ಚಾಗುತ್ತೆ, ಈ ರೀತಿ ಶುಭವಾಗಿ ಖರ್ಚಾಗುವಂಥದ್ದು. ಈ ಸಮಯದಲ್ಲಿ ಅನೇಕ ಜನರು ಹೊಸ ಮನೆ ವಾಹನಗಳನ್ನು ನೀವು ಖರೀದಿಸ್ತೀರಿ, ಖರೀದಿಸಿದಾಗ ಖರ್ಚಾಗೇ ಆಗುತ್ತೆ, ವಾಹನ ಖರೀದಿ ಮಾಡಿ ಖರ್ಚಾಗ್ಬೋದು. ಹಳೆಯ ಮನೆಯನ್ನು ದುರಸ್ತಿ ಮಾಡಿ ಅಲಂಕಾರಕ್ಕಾಗಿ ಹಣ ನೀವು ಖರ್ಚು ಮಾಡ್ತೀರಿ, ನಿಮ್ಮ ಕಾರ್ಯಗಳು ನೆರವೇರುತ್ತೆ, ವಿದೇಶಕ್ಕೆ ಹೋಗುವ ಸಾಧ್ಯತೆಗಳಿದೆ. ಹಿರಿಯರ ಆರೋಗ್ಯ, ನಿಮ್ಮ ಮನೇಲಿ ಯಾರು ಹಿರಿಯರಿದ್ದರೆ ಅವರ ಆರೋಗ್ಯ ಸ್ವಲ್ಪ ಕ್ಷೀಣಿಸಬಹುದು, ಅದಕ್ಕೆ ಆರೋಗ್ಯದ ಕಡೆ, ನಿಮ್ಮ ಮನೆಯ ಹಿರಿಯರ ಆರೋಗ್ಯದ ಕಡೆ ನೀವು ಗಮನವನ್ನು ಹರಿಸಿ, ನೀವು ಕೆಲಸ ಸ್ಥಳದಲ್ಲಿ ಉತ್ತಮ ಕಾರ್ಯ ಕ್ಷಮತೆಯನ್ನು ನೀಡಲು ಈ ಸಮಯದಲ್ಲಿ ಸಾಧ್ಯವಾಗುತ್ತೆ. ನಿಮ್ಮ ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳಿಂದ ನೀವು ಸಾಕಷ್ಟು ಪ್ರಶಂಸೆಯನ್ನು ಪಡೆಯುತ್ತೀರಿ. ಕುಂಭರಾಶಿಯವರಿಗೆ ಗೌರವ ಪ್ರಶಂಸೆಗಳು, ನಿಮ್ಮ ಹಿರಿಯ ಅಧಿಕಾರಿಗಳು, ಬ್ಯಾಂಕಲ್ಲಿದ್ದರೆ ಮ್ಯಾನೇಜರ್, ಜನರಲ್ ಮ್ಯಾನೇಜರ್, ಪೊಲೀಸ್ ಡಿಪಾರ್ಟ್ಮೆಂಟ್ಲಿದ್ದರೆ ಪೊಲೀಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಒಂದು ಪೊಲೀಸ್ ಸ್ಟೇಷನಲ್ಲಿ ಯಾರು ಇಟ್ಟಿರ್ತಾರೆ ಅಲ್ವಾ, ನಿಮಗೆಲ್ಲ ಅದೆಲ್ಲ ಗೊತ್ತಿರುತ್ತೆ. ಅನೇಕ ವೇತನದಿಂದ ಬಡ್ತಿಯ ಅವಕಾಶಗಳನ್ನು ಕೂಡ ಪಡಿತೀರಿ. ಇನ್ನು ರಾಶಿಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿಯವರು ಕಾಯ್ತಾ ಇರ್ತೀರಾ, ಗುರುಜಿ ನಮಗೆ ಶುಕ್ರ 3ನೇ ಮನೆ ಅಧಿಪತಿ, ಮೀನ, ಮೇಷ, ವೃಷಭ ಮತ್ತು ಅಷ್ಟಮಾಧಿಪತಿ, ಆಗ ನಮಗೇನು ಫಲವನ್ನು ಕೊಡ್ಬೋದು ಅಂದರೆ ಕೆಲಸದಲ್ಲಿ ಯಶಸ್ಸು ಮೀನರಾಶಿ ಜಾತಕರಿಗೆ. ಮಾಧ್ಯಮ, ಕಲೆ ಮತ್ತು ನಟನೆಗೆ ಸಂಬಂಧಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರಿಗೆ ಅಪಾರ ಅವಕಾಶಗಳನ್ನು ಶುಕ್ರ ನೀಡ್ತಾನೆ. ಮಾಧ್ಯಮದಲ್ಲಿ ಅಂದರೆ ಟಿ ವಿ ಮಾಧ್ಯಮ ಇರ್ಬೋದು, ಪೇಪರ್ ಮಾಧ್ಯಮ ಇರ್ಬೋದು, ನಿಮ್ಮ ಜೀವನದ ಶೈಲಿ ಬಗ್ಗೆ ಮೆಚ್ಚುಗೆ ಪಡೆದುಕೊಳ್ಳುತ್ತೀರಿ. ಕೆಲಸದ ಸ್ಥಳದಲ್ಲಿ ಅಪಾರ ಯಶಸ್ಸು ನಿಮ್ಮದಾಗುತ್ತೆ ಮೀನರಾಶಿಯವರಿಗೆ. ಸೋಮಾರಿಗಳಾಗಬೇಡಿ, ಯಾಕೆ ಅಂದರೆ ನಿಮ್ಮ ಶ್ರಮದ ಬಲದಿಂದ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಸಾಧ್ಯವಾಗುವಂತಹ ಸಮಯ ಇದು. ಈ ಸಮಯದಲ್ಲಿ ಅನೇಕ ಜಾತಕರು ಕೆಲವು ಸಣ್ಣ ಪ್ರಯಾಣನಾದರೂ ಮಾಡ್ತಾರೆ. 3ನೇ ಮನೆ ಅಂದರೆ ಶಾರ್ಟ್ ಜರ್ನೀಸ್. ಇನ್ನು ಯಾರ್ಯಾರು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಲೋಕಲಲ್ಲಿ ಓಡಾಡ್ತಾ ಇರ್ತೀರಾ, ಲಾಭ ಆಗುತ್ತೆ. ಸಮಾಜದಲ್ಲಿ ನೀವು ಉತ್ತಮ ಖ್ಯಾತಿಯನ್ನು ಪಡುವ ಅವಕಾಶ ಇದೆ. ನಿಮ್ಮ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲವನ್ನು ನೀವು ಪಡಿತೀರಿ. ಶುಕ್ರ ನಿಮ್ಮ ಪೋಷಕರಿಗೆ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಕೂಡ ನೀಡಬಹುದು. ನೀವು ಮೊದಲಿಗಿಂತ ಅವರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತದೆ. ಯಾರಿಗೆ ನಿಮ್ಮ ಸಹೋದರ ಅಥವಾ ಸಹೋದರಿಯರ ಬಗ್ಗೆ ಸ್ವಲ್ಪ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ. ನಾನೀಗ ಶುಕ್ರ ಗೋಚಾರ ಎಲ್ಲ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ, ಶುಕ್ರಗ್ರಹನ ಅನುಗ್ರಹ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು.